ಸ್ನೇಹಿತರೆ, ನೀವು ನೋಡ್ತಿರೋ ರವಿಚಂದ್ರ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ನಮ್ಮ ವಿಡಿಯೋನು ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದ ಕಾಣೋ ಬೆಲ್ ಐಕನ್ಸ್ ಆಗುತ್ತೆ. ನಾವು ಯಾವುದೇ ಹೊಸ ವೀಡಿಯೋ ಹಾಕಿದರೆ ನೀವು ಬೇಗ ಮೊದಲು ನೋಡ್ಬೋದು. ಸ್ನೇಹಿತರೆ, ವೀಡಿಯೋ ಒಂದು ಲೈಕ್ ಮಾಡಿ, ಸ್ನೇಹಿತರೆ ನಿಮ್ಮ ವಾಟ್ಸಪ್ ಫೇಸ್ಬುಕ್ಕಲ್ಲಿ ವೀಡಿಯೋ ಶೇರ್ ಮಾಡಿ, ಹಾಗೆ ವೀಡಿಯೋ ತಲೆಗೆ ಬಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಮೊನಟೈಸೇಷನ್ ಮೇಲೆ ಒಂದು ಹೊಸ ಅಪ್ಡೇಟ್ ಬಂದಿದೆ ಸ್ನೇಹಿತರೆ. ಯಾಕಂದರೆ ನೋಡ್ಬೋದು ಸ್ನೇಹಿತರೆ, ಬಹಳಷ್ಟು ಜನರೀಗ ಯೂಟ್ಯೂಬಿಗೆ ಬರಬೇಕಂದು ಬಹಳಷ್ಟು ಜನ ಅಂತಾರೆ ಸ್ನೇಹಿತರೆ. ಯಾಕಂದ್ರೆ ನೋಡ್ಬೋದು ಸ್ನೇಹಿತರೆ, ನೀವು ಯೂಟ್ಯೂಬರಿಗೆ ಒಂದು ತೊಂದರೆ ಸ್ನೇಹಿತರೆ. ಯಾಕಂದ್ರೆ ನೋಡ್ಬೋದು ಯೂಟ್ಯೂಬಿಗೆ ಬಂದರೆ ಸ್ನೇಹಿತರೆ ವೀಡಿಯೋ ಅಪ್ಲೋಡ್ ಮಾಡಿ ಹಣ ಗಳಿಸ್ಬೇಕಂತ ಎಲ್ಲರಿಗೂ ಆಸೆ ಕೂಡ ಇದ್ದಿರುತ್ತೆ ಸ್ನೇಹಿತರೆ. ಯಾಕಂದರೆ ಯೂಟ್ಯೂಬಲ್ಲಿ ಹೊಸ ಮೊನಟೈಸೇಷನ್ ಮೇಲೆ ಒಂದು ಅಪ್ಡೇಟ್ ಬಂದಿದೆ ಸ್ನೇಹಿತರೆ. ನೀವು ಯೂಟ್ಯೂಬರ್ ಸರ ಈ ವೀಡಿಯೋ ನೋಡಲೇಬೇಕು ಸ್ನೇಹಿತರೆ. ಈ ವೀಡಿಯೋ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಒಂದು ಬ್ಯಾಡ್ ಅಪ್ಡೇಟ್ ಬಂದಿದೆ ಸ್ನೇಹಿತರೆ ಯೂಟ್ಯೂಬಲ್ಲಿ ಮೊನಟೈಸೇಷನ್ ಮೇಲೆ ಸ್ನೇಹಿತರೆ. ಯಾಕಂದರೆ ಮೊನಟೈಸ್ ಆದವ್ರ ಮೇಲೆ ಒಂದು ಬ್ಯಾಡ್ ಅಪ್ಡೇಟ್ ಬಂದಿದೆ ಸ್ನೇಹಿತರೆ. ಏನಂತ ಕಂಪ್ಲೀಟಾಗಿ ವೀಡಿಯೋ ತೀಸ್ಕೊಡ್ತೀನಿ, ವೀಡಿಯೋ ಸ್ಕಿಪ್ ಮಾಡಿ ಕೊಡಿ ಅಂತಕೊಂಡು ವೀಡಿಯೋ ಒಂದು ಲೈಕ್ ಮಾಡಿ ಸ್ನೇಹಿತರೆ. ನೀವು ಯೂಟ್ಯೂಬರ್ ಸ್ನೇಹಿತರೆ ಯಾಕಂದ್ರೆ ನೋಡ್ಬೋದು ಇನ್ನ ಮೇಲೆ ಯೂಟ್ಯೂಬ್ ಭಾಳ ಸ್ಟ್ರಿಕ್ ಆಗ್ತದೆ ಸ್ನೇಹಿತರೆ. ಈ ಕಾರಣದಿಂದ ಯೂಟ್ಯೂಬಲ್ಲಿ ಒಂದು ಹೊಸ ಮೊನಟೈಸೇಷನ್ ಮೇಲೆ ಅಪ್ಡೇಟ್ ಬಂದಿದೆ ಸ್ನೇಹಿತರೆ, ಬ್ಯಾಡ್ ಅಪ್ಡೇಟ್ ಬಂದಿದೆ. ನೀವು ಯೂಟ್ಯೂಬರಿಗೆ ಖಂಡಿತ ಅದು ತೊಂದರೆ ಕೊಟ್ಟೆ ಕೊಡುತ್ತೆ ಸ್ನೇಹಿತರೆ. ಈಗಾಗಲೇ ಒಂದು ರೂಲ್ಸ್ ಇದೆ ಸ್ನೇಹಿತರೆ, ನೋಡ್ಬೋದು ನೀವು ಯೂಟ್ಯೂಬರಲ್ಲಿ ನೋಡ್ಬೋದು ಸ್ನೇಹಿತರೆ. ಯಾಕಂದರೆ ಈ ನ್ಯೂಗಳಲ್ಲಿ ಒಂದು ರೂಲ್ಸ್ ಇದೆ, ಮೊನಟೈಸೇಷನ್ ಅಪ್ಲೈ ಮಾಡಬೇಕಂದ್ರೆ ಒಂದು ರೂಲ್ಸನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಯಾವ ಥರ ಅಂತ ನೋಡಿದ್ರೆ 1000 ಸಬ್ಸ್ಕ್ರೈಬರ್ ಆಗಬೇಕು ಸ್ನೇಹಿತರೆ, 4000 ವಾಚ್ ಟೈಮ್ ಕಂಪ್ಲೀಟ್ ಆಗಬೇಕಾಗುತ್ತೆ. ಈ ಎರಡು ಆದಮೇಲೆ ನಿಮಗೆ ಮೊನಟೈಸೇಷನ್ ಅಪ್ಲೈ ಮಾಡೋಕ್ಕೆ ಬಿಡ್ತಾರೆ ಸ್ನೇಹಿತರೆ. ಆಮೇಲೆ ನೀವು ಅದರಲ್ಲಿ ದುಡ್ಡು ಕೂಡ ಮಾಡ್ಬೋದು ಸ್ನೇಹಿತರೆ ಯೂಟ್ಯೂಬ್ ಮುಖಾಂತರ. ಮತ್ತು ನೀವು ಸ್ನೇಹಿತರೆ ಈ ಹೊಸ ಬಂದ ಅಪ್ಡೇಟ್ ಬೇಕಾದ್ರೆ ನೋಡ್ಬೋದು ಸ್ನೇಹಿತರೆ ನೀವು. ಯಾಕಂದರೆ ಇದು ಈಗ ನೋಡ್ಬೋದು ಕಂಪ್ಲೀಟಾಗಿ ನೀವು ಒಂದು 6 ತಿಂಗಳ ಮೊನಟೈಸೇಷನ್ ಆದಮೇಲೆ ಸ್ನೇಹಿತರೆ ನೋಡ್ಬೋದು ಭಾಳಷ್ಟು ಜನ ಈಗ 6 ತಿಂಗಳು ಯೂಟ್ಯೂಬಿಗೆ ಬರೆದು ಬಿಟ್ಬಿಡ್ತಾರೆ ಸ್ನೇಹಿತರೆ. ವೀಡಿಯೋನ ಅಪ್ಲೋಡ್ ಮಾಡೋದು ಸ್ನೇಹಿತರೆ 6 ತಿಂಗಳು ಮೊನಟೈಸೇಷನ್ ಆಗಿತ್ತು ಸ್ನೇಹಿತರೆ, ಮೊನಟೈಸೇಷನ್ ಅಪ್ಲೈ ಮಾಡಿರ್ತಾರೆ, ಮೊನಟೈಸೇಷನ್ ಆನ್ ಆಗುತ್ತೆ. ಮತ್ತು ನೀವು ವೀಡಿಯೋ ಕೂಡ 6 ತಿಂಗಳು ಹಾಕೋದಿಲ್ಲ ಸ್ನೇಹಿತರೆ. ಆದರೆ ಹಾಕಲಿದ್ದರೆ ಏನಾಗುತ್ತೆ, 6 ತಿಂಗಳಲ್ಲಿ ನಿಮ್ಮ ಮೊನಟೈಸೇಷನ್ ಡಿಸೇಬಲ್ ಆಗುತ್ತದೆ ಸ್ನೇಹಿತರೆ. ಇಂಥ ಅಪ್ಡೇಟ್ ಬಂದಿದೆ ಸ್ನೇಹಿತರೆ. ಯಾಕಂದ್ರೆ ನೋಡ್ಬೋದು ಸ್ನೇಹಿತರೆ ಭಾಳಷ್ಟು ಜನರಿಗೆ ನೋಡ್ಬೋದು ಗಾಬರಿ ಆಗಿರ್ತಾರೆ, ಮೊನಟೈಸೇಷನ್ ಆದಮೇಲೆ ವೀಡಿಯೋ ಮಾಡಿದ್ರೆ ನಡೀತೆ ಅಂತ ಅನ್ಕೋತಾರೆ ಸ್ನೇಹಿತರೆ. ಹಾಗಿಲ್ಲ ಸ್ನೇಹಿತರೆ, ಇನ್ಮೇಲೆ ಮೊನಟೈಸೇಷನ್ ಆದಮೇಲೆ ಸ್ನೇಹಿತರೆ 6 ತಿಂಗಳು ಒಳಗಡೆ ನೀವು ವೀಡಿಯೋ ಅಪ್ಲೋಡ್ ಮಾಡಬೇಕಾದ ಸ್ನೇಹಿತರೆ. 6 ತಿಂಗಳು ಕಂಪ್ಲೀಟಾಗಿ ವೀಡಿಯೋ ಅಪ್ಲೋಡ್ ಮಾಡಿ ಬಿಟ್ಟರೆ ಸ್ನೇಹಿತರೆ ನಿಮ್ಮ ಮೊನಟೈಸೇಷನ್ ಡಿಸೇಬಲ್ ಆಗುತ್ತೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಹೊಸ ಅಪ್ಡೇಟಲ್ಲಿ ಈಗ ಬಂದಿದೆ ಸ್ನೇಹಿತರೆ, ಮೇ 21 ಹೊಸ ಅಪ್ಡೇಟ್ ಬಂದಿದೆ ಸ್ನೇಹಿತರೆ. ನೀವು 6 ತಿಂಗಳೊಳಗೆ ವೀಡಿಯೋ ಒಂದು ಅಪ್ಲೋಡ್ ಮಾಡಲಿದ್ದರೆ ನಿಮ್ಮ ಮೊನಟೈಸೇಷನ್ ಡಿಸೇಬಲ್ ಆಗುತ್ತೆ ಸ್ನೇಹಿತರೆ. ಇಂಥ ಅಪ್ಡೇಟ್ ಬಿಟ್ಟಿದ್ದಾರೆ ಸ್ನೇಹಿತರೆ. ಬ್ಯಾಡ್ ಅಪ್ಡೇಟ್ ಬಂದಿದೆ ಬಿಟ್ಟಿದೆ ಸ್ನೇಹಿತರೆ. ಇನ್ನೊಂದು ಅಪ್ಡೇಟ್ ಏನಿಸಿದರೆ 2ನೇ ಅಪ್ಡೇಟ್ ಬಂದಿದೆ ಸ್ನೇಹಿತರೆ. ಯಾಕಂದ್ರೆ ನೋಡ್ಬೋದು ಸ್ನೇಹಿತರೆ ಭಾಳಷ್ಟು ಜನ 1 ವರ್ಷದಲ್ಲಿ ವಾಚ್ ಟೈಮ್ ಕಡಿಮೆ ಮಾಡೋಕ್ಕಂದರೆ ತುಂಬಾ ವರ್ಷ ತೋರಿಸ್ತಂದರೆ 1 ವರ್ಷ ತೋರ್ತಾರೆ ಸ್ನೇಹಿತರೆ ನೀವು ಯೂಟ್ಯೂಬರು. ಹಾಗಾಗಿ ಈ ಕಾರಣದಿಂದ ಅವ್ರು ಏನು ಮಾಡಿದ್ರು ಸ್ನೇಹಿತರೆ ಅಂದರೆ ಈಗ ಮೊನಟೈಸೇಷನ್ ಆನ್ ಆಗಿದ್ದರೆ ಸ್ನೇಹಿತರೆ ಅಂಥವ್ರಿಗೆ ಸ್ನೇಹಿತರೆ 1 ವರ್ಷದಲ್ಲಿ ಅವರು ಕೂಡ ಇನ್ಮೇಲೆ ಅವರು ಕೂಡ 1 ವರ್ಷದಲ್ಲಿ 4000 ವಾಚ್ ಟೈಮಲ್ಲಿ ಕಂಪ್ಲೀಟ್ ಆಗಬೇಕಾಗುತ್ತೆ ಸ್ನೇಹಿತರೆ. ನೀವು ಒಂದು ಮೊನಟೈಸೇಷನ್ ಆದವರು 1 ವರ್ಷದಲ್ಲಿ 4000 ವಾಚ್ ಟೈಮ್ ಕಂಪ್ಲೀಟ್ ಆದರೆ ಅವರಿಗೆ ಮಾತ್ರ ಮೊನಟೈಸೇಷನ್ ಕಂಪ್ಲೀಟ್ ಆಗೋ ಮುಂದೆ ಹೋಗುತ್ತೆ ಸ್ನೇಹಿತರೆ. ಕಂಪ್ಲೀಟ್ ಆಗಿ ಹೋಗುತ್ತೆ ಸ್ನೇಹಿತರೆ. ಇಲ್ಲದಿದ್ದರೆ ಅವಾಗೇ ಡಿಸೇಬಲ್ ಆಗುತ್ತೆ, ಮತ್ತೆ ಯಾವಾಗ ಕಂಪ್ಲೀಟ್ ಆಗುತ್ತೆ, ಮತ್ತೆ ಆನ್ ಆಗುತ್ತೆ, ಮತ್ತೆ ಯಾವಾಗ ಕಂಪ್ಲೀಟ್ ಆಗುತ್ತೆ, ಮತ್ತೆ ಆನ್ ಆಗುತ್ತೆ. ಹಾಗೆ ನಾವು 1 ವರ್ಷದಲ್ಲಿ 4000 ವಾಚ್ ಟೈಮ್ ಕಂಪ್ಲೀಟ್ ಆಗಬೇಕಾಗುತ್ತೆ ಸ್ನೇಹಿತರೆ. ಆಗಿದ್ದರೆ ಮೊನಟೈಸೇಷನ್ ಡಿಸೇಬಲ್ ಆಗುತ್ತೆ. ಇಂಥ ಅಪ್ಡೇಟ್ ಬಂದಿದೆ ಸ್ನೇಹಿತರೆ ಯೂಟ್ಯೂಬಲ್ಲಿ. ಮತ್ತು ಇವು 2 ಅಪ್ಡೇಟ್ ಕೂಡ ಬ್ಯಾಡ್ ಅಪ್ಡೇಟ್ ಆಗಿದೆ ಸ್ನೇಹಿತರೆ. ಯಾಕಂದ್ರೆ 6 ತಿಂಗಳವರೆಗೆ ನೀವು ಒಂದು ವೀಡಿಯೋ ಅಪ್ಲೋಡ್ ಮಾಡಿದರೆ ಹಂಗಿಲ್ಲ ಸ್ನೇಹಿತರೆ. ಯೂಟ್ಯೂಬಲ್ಲಿ ಕಂಟಿನ್ಯೂ ಆಗಿ ನೀವು ವೀಡಿಯೋ ಅಪ್ಲೋಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ. 6 ತಿಂಗಳು ಕಂಪ್ಲೀಟ್ ಆಗಿ ನೀವು ವೀಡಿಯೋ ಹಾಕದೇ ಇದ್ದರೆ ನಿಮ್ಮ ಮೊನಟೈಸೇಷನ್ ಡಿಸೇಬಲ್ ಆಗುತ್ತೆ ಸ್ನೇಹಿತರೆ. ಇಂಥ ಅಪ್ಡೇಟ್ ಕೂಡ ಬಿಟ್ಟಿದ್ದಾರೆ ಯೂಟ್ಯೂಬಲ್ಲಿ ಸ್ನೇಹಿತರೆ. ಈ ಕಾರಣದಿಂದ ಎಲ್ಲರೂ ಮೊನಟೈಸೇಷನ್ಲಿ ಅಪ್ಲೈ ಆಗಿರ್ತಾರೆ. ಈ ರೂಲ್ಸನ್ನು ರೆಗ್ಯುಲೇಷನ್ ಮಾಡಬೇಕಾಗುತ್ತೆ ಸ್ನೇಹಿತರೆ. 6 ತಿಂಗಳೊಳಗೆ ಯಾವುದೇ ವೀಡಿಯೋ ನೀವು ಹಾಕಿದ್ದಿದ್ರೆ ನಿಮ್ಮ ಮೊನಟೈಸೇಷನ್ ಡಿಸೇಬಲ್ ಆಗುತ್ತೆ. 1 ವರ್ಷದಲ್ಲಿ ನೀವು ವಾಚ್ ಟೈಮ್ ಕಂಪ್ಲೀಟ್ ಮಾಡದಿದ್ರೆ ನಿಮ್ಮ ಮೊನಟೈಸೇಷನ್ ಡಿಸೇಬಲ್ ಆಗುತ್ತೆ ಸ್ನೇಹಿತರೆ. ಈ ಕಾರಣದಿಂದ ಇನ್ನೊಬ್ಬರು ಹೊಸ ಯೂಟ್ಯೂಬರ್ಗೆ ಖಂಡಿತ ಅದು ತೊಂದರೆ ಕೊಟ್ಟೆ ಕೊಡುತ್ತೆ ಸ್ನೇಹಿತರೆ. ಒಂದು ಬ್ಯಾಡ್ ಅಪ್ಡೇಟ್ ಸ್ನೇಹಿತರೆ. ಯಾಕದು ಇದನ್ನಿದೆ ತಿಂಗಳಿಗೆ ಇಲ್ಲ ಅಂದರೆ ಒಂದಂಥ ಅಪ್ಡೇಟ್ ಬಂದೇ ಬರುತ್ತೆ ಸ್ನೇಹಿತರೆ. ಯೂಟ್ಯೂಬ್ ಮುಖಾಂತರ ಯಾವ ಥರ ಬರುತ್ತೆ ಸ್ನೇಹಿತರೆ ಹಾಕ್ಬೋಲ್ಲ. ಯೂಟ್ಯೂಬಲ್ಲಿ ಈ ಥರ ಬ್ಯಾಡ್ ಅಪ್ಡೇಟ್ ಬಂದಿದೆ ಸ್ನೇಹಿತರೆ. ನೀವು ಯೂಟ್ಯೂಬರಿಗೆ ಖಂಡಿತ ಅದು ತೊಂದರೆ ಕೊಟ್ಟೆ ಕೊಡುತ್ತೆ ಸ್ನೇಹಿತರೆ. ವೀಡಿಯೋ ನೋಡೋರು ವೀಡಿಯೋ ಒಂದು ಲೈಕ್ ಮಾಡಿ ಸ್ನೇಹಿತರೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಹಚ್ಚಿ ಯಾವ ಥರ ಹೊಸ ವೀಡಿಯೋ ಹಾಕಿದರೆ ನೀವು ಬೇಗ ಪಡೆದುಕೊಳ್ಳಬಹುದು ಸ್ನೇಹಿತರೆ.